ಕರ್ನಾಟಕ ರಕ್ಷಣಾ ಕಿಶೋರಮ್ಮೇಗೌಡ ಬಣದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನನ್ನ ಮೇಲೆ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ನಿಜಕ್ಕೂ ಸತ್ಯಕ್ಕೆ ದೂರವಾದಂಥದ್ದು. ನಾನು ಯಾವುದೇ ರೀತಿಯಲ್ಲೂ ಜನರಿಂದ ಹಣ ಪಡೆದಿರುವುದಿಲ್ಲ ಮತ್ತು ಸ್ವೀಕರಿಸಿರುವುದಿಲ್ಲ. ರಾಜ್ಯೋತ್ಸವ ವಿಷಯದಲ್ಲಿ ನನಗೂ ಮತ್ತು ಕರವೇ ತಾಲೂಕು ಅಧ್ಯಕ್ಷ ಶಂಕರ್ ಅವರಿಗೆ ಭಿನ್ನಾಭಿಪ್ರಾಯ ಏರ್ಪಟ್ಟು ಅವರು ನನ್ನ ಮೇಲೆ ಗುಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದನ್ನು ನಾನು ವಿರೋಧಿಸ್ತಾ ಇದ್ದೀನಿ. ಅವರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹಣ ವಸೂಲಿ ಮಾಡಿದ್ದಾರೆ ಅಂತ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ಅವ್ರು ನಿಜಕ್ಕೂ ಅವರೇ ವಸೂಲಿ ಮಾಡಿರ್ತಕ್ಕಂಥದ್ದು. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ತಗೊಂಡಿದ್ರು. ಹಾಗಾಗಿ ಈ ವಿಷಯದಲ್ಲಿ ಅವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ನಿಜಕ್ಕೂ ಸತ್ಯಕ್ಕೆ ದೂರವಾದಂಥ ವಿಚಾರ. ಹಾಗೆ ಸೇರ್ಪಡೆ ವಿಚಾರದಲ್ಲಿ ನಾನು ಹಣ ಪಡೆದಿದ್ದೇನೆ ಎಂದು ಹೇಳ್ತಾ ಇದ್ದಾರೆ, ಅದು ಸುಳ್ಳು. ಹಾಗೂ ಐಡಿ ಕಾರ್ಡ್ಗಳನ್ನು ದುರುಪಯೋಗ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಇದೂ ಸಹ ನಿಜಕ್ಕೂ ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾವುದೇ ಕಾರಣಕ್ಕೂ ನಾನು ಸಂಘಟನೆ ವಿರುದ್ಧವಾದಂಥ ಕೆಲಸ ಮಾಡ್ತಾ ಇಲ್ಲ. ಅವರು ನನಗೆ ಅವಮಾನ ಮಾಡಬೇಕಂತ ಏಕೈಕ ಉದ್ದೇಶದಿಂದ ಈ ರೀತಿ ಹೇಳಿಕೆ ಕೊಟ್ಟು ನನ್ನನ್ನು ಸಂಘಟನೆಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಇದನ್ನು ನಾನು ತೀವ್ರವಾಗಿ ವಿರೋಧಿಸ್ತಾ ಇದ್ದೀನಿ. ಕಳೆದ 20 ವರ್ಷಗಳಿಂದ ಯಾವುದೇ ಆರೋಪಗಳಿಲ್ಲದೆ ನಾನು ಕನ್ನಡದ ಕೆಲಸದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಕ್ಷಣಾ ವೇದಿಕೆಯಲ್ಲಿ ಕೂಡ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕನ್ನಡಕ್ಕೋಸ್ಕರ ನನಗೆ ಜನ ಅವಮಾನ ಮಾಡಿದ್ರೂ ಪರವಾಗಿಲ್ಲ, ಏನು ಮಾಡಿದ್ರೂ ಪರವಾಗಿಲ್ಲ, ಅದನ್ನೆಲ್ಲ ನಾನು ಎದುರಿಸ್ಕೊಂಡು ಕನ್ನಡ ಸಭೆಯನ್ನು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾನು ತಿಂದು ಮೇಕೆ ಮೂರ್ತಿಗೆ ಒರೆಸಿದೆ ಅಂತ ಹೇಳೋ ಪ್ರಕಾರ ಅವರು ಶಂಕರ್ ಅವರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಹಣ ಪಡೆದಿರ್ತಕ್ಕಂಥದ್ದು, ಹಣ ವಸೂಲಿ ಮಾಡಿರ್ತಕ್ಕಂಥದ್ದು ಕೂಡ ಅವರೇ. ಕಾರ್ಯಕ್ರಮ ಜವಾಬ್ದಾರಿ ಕೂಡ ಇದ್ದಿದ್ದು ಅವರೇ. ನನಗೆ ಯಾವುದೇ ಕಾರಣಕ್ಕೂ ಒಂದು ಪಾಂಪ್ಲೆಟ್ ಕೂಡ ಕೊಟ್ಟಿಲ್ಲ, ಒಂದು ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ, ಒಂದು ಬಿಲ್ ಬುಕ್ ಕೂಡ ಕೊಟ್ಟಿಲ್ಲ. ನಾನು ಯಾವ ರೀತಿ ಹಣ ವಸೂಲಿ ಮಾಡಲಿಕ್ಕಾಗ್ತದೆ? ಹಾಗಾಗಿ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಸುಳ್ಳಿನ ವಿಚಾರ ಬೇಡ ಪಡ್ತೀನಿ.